क्या करती हैं? किट्टी नंजते बत्तिया ಒಂಥರ ತೋರಿಸ್ತೀನಿ ಹೇಳ್ಕಿಟ್ಟಿ ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಬಾರ್ದು ಎಲ್ಲಿಗೂ ಹೋಗೋದು ಕೆರೆ ಕೊಡಿದ್ದಕ್ಕೆ ನನಗೆ ಯಾಕೋ ಭಯ ಆಗುತ್ತೆ ನಾನು ಲೋಂಪಿ ಇಲ್ವಾ ಎದುರ್ಕೋಬೇಡ ಮುಂದೆ ಗೌಡ್ರು ಆ ಬಸಕ್ಕಂತ ಹೋಗಕೇ ಇಲ್ಲ, ಅವರು ಇನ್ ನಿಮ್ಮ ಹತ್ರನೇ ಇರ್ತಾರೆ, ನೀವೇನು ಹೆದರ್ಕೋಬೇಡಿ. ಕಿಟ್ಟಿ ಕೈ ಮುಗಿ. तोड़ना कट्टो ನಂಪಿ ಕಡ್ಸಗ ಮುಗ್ದಾರ ಆಜ್ದ ತೋರಣ ಕಟ್ಟಾಯ್ತಾ ಮರಿ ಅದನ್ನ ಬಿಚ್ಚಿಸಿಲ್ಲ ಹೋಗಿ ನಾಗೇನ್ ಕರ್ಕೊಂಡ ಬಾರ್ಲ ಕಿಟ್ಟಿ ಒಳಕ್ಕೆ ಹಬ್ಬದ ಕಡುಪು ತಿಂದೋಗಿವಂತೆ ಮಾವ ಪಟಾಕಿ ತಂದದ ಅದಕ್ಕೆ ಅತ್ತೆ ನಾಗಿನ ಕರ್ಕೊಂಬ ಅಂತ ಬಾ ನಾಗಿ ಸುಮ್ಕ ಕುಂತ್ಕ ಓ ತಕೊಳ್ಳಪ್ಪ ಚಂದ್ರಪ್ಪ ಆಗ್ಲೆ ಸೊಸೆ ಕೇಳಿದ್ದೆಲ್ಲ ಕೊಡ್ಸೋಕ್ ಶುರು ಮಾಡೋಣ ಬಾ ನಾಗಿ ನೀನ್ ಸಿಂಗಾರ ಮಾಡ್ಕೊಳ್ಳಿ ಜಗಲಿನೇ ಬೇಕಾ ನಡೆವಳಿಕೆ ರಾತ್ರಿ ಪೂಜೆ ಹಾಕ್ಸಿದ್ರಾ ಹಂಗಿದ್ರಿ ನಾತು ಬಿಡಿ ಗೌಡ್ರು ಇನ್ನ ಆ ಕಡೆಗೆ ಕಾಲ್ ಹಾಕಕ್ಕಿಲ್ಲ ಕಿಟಿ ಪಸಿ ತಾಳು ದನ ಬೆದರ್ತದೆ. ನಿನ್ನೆ ರಾತ್ರಿ ಆದ ವಿಷಯ ಯಾರ ಹತ್ರನೂ ಹೇಳ್ಬಾರ್ದು ತಿಳಿತಾ? ಯಾಕತ್ತೆ? ಅದೆಲ್ಲ ಕೇಳ್ಬಾರ್ದು ಮರಿ, ನಿಂಗೆ ಗೊತ್ತಾಗಕ್ಕಿಲ್ಲ. ಯಾಕೂ ಇಲ್ಲ, ಸುಮ್ಕೆ ಮಲಕ್ಕೋ. ಕಿಟಪರೆ ಬಸ್ಸಾಕ ನಿಮ್ ಕರೀತಾರೆ ಒಂದೇ ಗಳಿಗೆ. ಕಿಟಪರೆ ಬಾರು ಕಿಟಿ, ಒಳಕ್ಕೆ ಬಾ ಬಾ ನಗಿ. ಹಬ್ಬ ತಿಂಡಿ ತಿನ್ಬೇಡ್ದ ಬಾ. ದಿನ ಸ್ಕೂಲ್ ಬುಟ್ಟೆಟ್ಗೆ ತಿಂಡಿ ತಿನ್ನಕ್ ಓಡೋಡ್ ಬತ್ತಿದ್ದ. ಮಾವ ಇಲ್ಲ ಅವರೇ ಅಂದ್ರೆ ಒಳಕ್ ಬರಕ್ಕೂ ಎದುರ್ತಾನೆ. ಬನ್ನಿ ತಿನ್ನು ನಾಗಿ, ತಿನ್ನು ಮಗ, ತಿನ್ರಲ್ಲ. ಯಾಕೋ ಕಿಟಿ, ನಿಮ್ಮತ್ತೆ ನಮ್ಮನ್ನೇನು ತಿನ್ಬೇಡ ಅಂದದ? ಹಂಗಾರ ತಿನ್ನು. ಕಿಟ್ಟಿ ಬೇಗ ಹೋಗಿ ಬಸ್ ನೋಡವ. ಅದೇ ನೋಡೋದು, ದಿನ ನೋಡ್ತಾ ಇಲ್ವಾ? ನಿಮ್ ಮೈಸೂರು ನೋಡ್ಬೇಕು. ಓ ಎಂತ ಬಸ್ಸು ಅಂತ್ಯಾ, ಒಂದೊಂದು ಬೆಟ್ಟಿರ್ತವೆ. ದಿಟ್ವಾಗ್ಲೂ ಹಾ ನಮ್ಮನೆ ಮುಂದೆನೆ ಇಟ್ಟಾಡ್ತವೆ. ನಿಮ್ ಮೈಸೂರ್ಲಿ ಎಲ್ಲಾ ಕಡೆಗೂ ನೋಡು, ಬರೀ ಮನೆ, ಮರನೂ ಇಲ್ಲ, ಗಿಡನೂ ಇಲ್ಲ. ಕಿಟ್ಟಿ, ನಿಮ್ ಮೈಸೂರ್ಗ್ ಹೋಗಕ್ಕಿಲ್ವಾ? ತಿರ್ಗಾ ಅವನ್ ನೋಡ್ಬೇಕು ಅನ್ಸಕ್ಕಿಲ್ವಾ? ಹ್ಮ್, ನನ್ಗೆ ಅವನಿಗಿಂತ ಅತ್ತೆನೇ ಇಷ್ಟ. ನಾಗದ್ದವನಾಗ್ತಾನಲ್ಲ, ಆಗತ್ತನ ಬಸ್ನಲ್ಲಿ ಕೂರಿಸ್ಕೊಂಡು ಮೈಸೂರ್ಗೆ ಹೋಗ್ತೀನಿ. ನೀನು ಬತ್ತಿಯಾನಾಗಿ ನಮ್ಮ ಅಜ್ಜಿ ಅಂತದೆ, ಬಸ್ಸು ಕೆಟ್ಟನ್ನೇ ತರ್ತದಂತೆ. ಬಸ್ ಬಂದ್ರೆ ಹಳ್ಳಿಗೆ ಕೇಳಂತೆ. ನೋವಾಯ್ತಾನೆ. ಅಯ್ಯೋ ಬೇಡ ಕಣ, ಬೇಡ ಕಣ. ಬಾ ನೈಮೇಲ್ಗೆ ಹೋಗವ. ನೋವಾಯ್ತದ ನಾಗಿ? ನಾಗಿ ಕಾಯನಿಲ್ಲ, ಹೋಗವ ಬಾ. ದಿಟ್ವಾಗ್ಲು ಹಾ ನನ್ನಿಂದನೇ ಬಾ, ಬೇಗ ಬಾ. ನಾಗಿ ನೀನ್ ಇಲ್ಲೇ ಇರು. ಮುಳ್ಳಳೆ ಲಂಗ ಹರಿದ್ರೆ ಅಜ್ಜಿ ಬೈತದೆ. ನಾವು ತಾರೆ ಅಂತರ್ತೇನೆ. ಯಾರ್ದು? सारी क्वाटी जात्रेली धनज जात्रे ಬಹುಜೋರಾಗಿತ್ತು ಅಲ್ಲೇ ಅಲ್ವಾ ಮುದ್ವಾಡಲಿಂಗನ ಮಗ್ಗಲ್ ಮುರಿದಿದ್ದು ಹೌದಾ ಅಯ್ಯೋ ಅವನ ಕಥೆ ಕೇಳಬೇಡ ಕಡಿನಾಗೆ ಏತು ಗೊತ್ತಿಲ್ವಾ ವರ್ಷೇಲಿ ನಾನು ವ್ಯಾಪಾರನೆಲ್ಲ ಮಾಡ್ಬಿಟ್ಟು ಎರಡೂ ಕಡೆ ದುಡ್ಡು ಬಿಟ್ಬಿಟ್ಟು ಆಮೇಲೆ ಅಡ್ ಮಾತಿಗೆ ತಪ್ಪೋದಾ ಯಾರೋ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ಎಂಜಿಲ್ ಕಾಸು ಕಾಸೆ ಬಿಟ್ಟು ಹೂ ಅಂದ್ಬಿಡೋದಾ ಲಾಂಪೆ ಚಾಮ ನೋಡಪ್ಪ ಹೊಡೆದಾಟ ಆ ಚಿಕ್ಕಲನ ಮರಿಯ ನಿಂಗಿಂಗ್ ಹಿಡ್ಕೊಂಡು ಹೊಡೆದವ್ರೆ ನೋಡು ಮೂಗ್ನಾಗೆ ಬಾಯಿನಾಗೆ ರಕ್ತ ಕಟ್ಬಿಟ್ಟ ಹಂಗೆ ಹಂಗೆ ಆಗ್ಬೇಕು ಸೂಳಿ ಮಗನಿಗೆ ಹೇಳ್ರಪ್ಪ ಏನ್ ಚಿಕ್ಕವ್ರೆ ಈಗ ತಾನ ಕೆರೆ ಕೊಡ್ಲಿ ತಮ್ಮಣ್ಣ ಸಿಕ್ಕ ಹೇಳ್ದ ಮೊನ್ನೆ ತಾನ ಒಡ್ರ ಗುಡಿಗೆ ಹೋಗಿದ್ದಂತೆ ಗಗ್ಗೆ ಕಣ್ಣಾಗ ಆನೇನ್ ಬಂದ್ಬಿಟ್ಟವಂತೆ ಸೂಳೆಕೆರೆ ಬೆನ್ನೆಲ್ಲ ಲೂಟಿ ಮಾಡವಂತೆ ಏನೋ ಈ ಸಲ ಫಸಲು ಚೆನ್ನಾಗ್ ಬಂತು ಅಂತ ಅನ್ಕೊಂಡಿದ್ರೆ ಈ ಆನೆ ಇಂಡ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೈತೆ ಏನ್ಲ ಏನೋದು ಕರಿಯ ಅದೇ ಚಿಕ್ಕಪ್ಪ ಅವ್ರು ಹೇಳಿದ್ರು ಸ್ಕೂಲಿನ ಬರಾಗ ಹನುಮಂತರಾಯನ್ ಗುಡಿತಾವ ಅದೇ ಆ ಸಂದಿಯಲ್ಲಿ ನೋಡಿದ್ರಂತೆ ಏನ್ ನೋಡಿದ್ನಂತೆ ಅದೇ ಆ ಹೊಸೂರು ಹನುಮನುವೆ ಇನ್ಯಾರೋ ಹೆಂಗಸನುವೆ ಮನಿಕೊಂಡಿದ್ರಂತೆ ಕಿಟಿ ಬಾಯಲ್ಲಿ ಬಾರೋ ಏನಾಯ್ತು ಕಿಟ್ಟಿ ಏನು ಯಾಕೋ ಕೊತ್ತೀನಿ ಅಳಬ್ಯಾಡ ಏನಾಯ್ತಳು ಅದು ನಾನಿನ್ನಾಗಿ ಸ್ಕೂಲಿಂದ ಬರಾಗ ಬೆಳ್ಳಿಲಿ ಗುಡಿತವ ಬೆಳ್ಳಿಲಿ ಹನುಮ ಯಾರೋ ಯಕ್ಷಿ ಜೊತೆ ಮಲ್ಕೊಂಡಿದ್ದ ಅವ್ರಂಗೆ ಯಾಕೆ ಮಲ್ಕೊಂಡಿದ್ರು ಅತ್ತೆ ಥೂ ನೀನಂತದ್ನೆಲ್ಲ ಯಾರ ಜೊತೆನೂ ಮಾತಾಡ್ಬಾರ್ದು ಆಮ್ಯಾಕ್ ನಿನ್ನೆಲ್ಲ ಫೋನಿ ಮುಖ ಅಂತಾರೆ ಯಾಕೆ ಯಾಕತ್ತೆ ಚಿಕ್ಕವ್ರಂತದ್ನೆಲ್ಲ ಕೇಳ್ಬಾರ್ದು ಒಳ್ಳೆ ಹುಡುಗರು ಇಂಥದ್ದೆಲ್ಲ ಮಾತಾಡಲ್ಲ ಕಿಟ್ಟಿ ಅಯ್ಯಂಗ್ಸ್ ಯಾರು ಅಂತ ನೋಡ್ದ ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ತಿಳಿತಾ ಸಾಕೇನ್ಲ ಹೆಸರು ಹೆಂಗೈತೆ ಏ ಕರಿಯ ಹೆಸರು ಹೆಂಗೈತ್ಲಾ ಸಣ್ಣಾಗೈತೆ ಒಂದೊಡ್ಡಿ ಎರಡು ದೊಡ್ಡಿ ಮೂರು ದೊಡ್ಡಿ ನಾಲ್ಕು ದೊಡ್ಡಿ. ಗೌಡ್ರೆ ಗೌಡ್ರೆ, ಯಾರ್ಲಾ ಏನ್ಲಾ ಮಾತಾಡೋದು? ಇವತ್ತು ನ್ಯಾಯ ಹೇಳ ಕಂಡ್ರಪ್ಪ, ತಾವ್ ಈಗ್ಲೇ ಬರ್ಬೇಕಂತೆ. ಕೆರೆಟಿ ಬುದ್ಧಿ ದೊಡ್ಡ ಗೌಡ್ರು ಎಲ್ಲ ಬಂದ್ಬಿಟ್ಟವ್ರೆ. ಇವತ್ತೆಂತದ್ಲ ನ್ಯಾಯ? ಅದೇ ನಮ್ ಗಡಿಗೆ ಸುಬ್ಬ ಇಲ್ವ್ರಾ, ಅವನೇನೋ ನ್ಯಾಯ ತಂದವನೆ. ಅವನೆಂಟಿ ದ್ಯಾವಿ, ಆ ಕೆಂಚನ್ ಜೋಡಿ. ಯಾರ್ಲಾ ಅವನು? ನೀವ್ ಕಾಣ್ರಲ್ಲ, ನಮ್ ಕೊಪ್ಪಲ್ ಕೆಂಚ. ಈಗ ಹೊಸೂರು ಶ್ರೀಗಂತ ಅವ್ ಜೀತಕ್ಕಲ್ವ್ರಾ. ಓ ಅವನಾ? ಹ್ಮ್. ಕಲ್ಲ, ನಂಗ್ ಗೊತ್ತಿಲ್ವಾ ನಿನ್ ಮಳ್ಳಾಟ? ಇವತ್ ಬೇಡ, ಅದೇನೇನೋ ಕೆಟ್ಟದ್ದೆಲ್ಲ. ಅಯ್ಯೋ ನಿನ್ ಮಂಟನೇ ಹೆಚ್ಚಾಯ್ತಲ್ಲೋ. ಸರಿ ಬಿಡು, ಎಲ್ಲನ್ ಕಡೆ ಹೋಗ್ಬಿಟ್ಟು ಬಿರ್ಬಿರ್ನೆ ಬಂದ್ಬಿಡು. ಬುದ್ಧಿ ಮನ್ಗೊಂದಾಳೆಲ್ಲ ಬಂದವ್ರ? ಹೌದ್ ಬುದ್ಧಿ. ಬುದ್ಧಿ ಶುರು ಮಾಡಿ. ಶುಭ ಶುಭ, ದೇವ್ರ ಮುಂದೆ ನಿಂತಿದ್ದಿ, ಸುಳ್ಳು ಮಾತಾಡದೆ ನಡೆದದ್ದೆಲ್ಲ ಹೇಳು. ಅಯ್ಯೋ ನಮ್ಮಪ್ಪ, ದೇವ್ರಂತ ನಿಮ್ಮೆಲ್ಲರ ಮುಂದೆ ಸುಳ್ಳು ತಟ್ಪಟ ಮಾಡಿ ನಾ ಯಾವ ಚಿಕ್ಕವ್ವ ಇದ್ದಿದ್ರೆ ಎಲ್ಲ ಹೇಳ್ತಾ ಇದ್ರು. ಚಿಕ್ಕವ್ವ ಬಾ ಚಿಕ್ಕವ್ವ ಕುಂತ್ಕೋ ಹೇಳಿದ್ರು ಕಣ್ರಪ್ಪ. ಅವನ್ನ ಕರಿತೀಯ ಕೆಟ್ಟ ಹುಡುಗಿ ಅಂತ ಏನ್ ಕೆಲಸನೋ ನೋಡು. ಏನೋ ರಕ್ತ ಹೊಸಿ ಬಿಸಿ ಹಂಗಾಡಿರ್ಬೇಕು, ಇನ್ಮ್ಯಾಕ ಹಂಗಾಕಾಡಾಳು ಅಂತ ನಾನೇ ಮಾಡ್ಕೊಂಡು ಒಪ್ಕೊಂಡ್ಬಿಟ್ಟೆ. ಗೌಡ್ರು ಬೇರೆ ಕರೆದು ಹೇಳಿದ್ರು, ಆ ಪಾಟಿ ತರ ಕಟ್ಟಿ ಅವಳನ್ನ ಯಾಕ್ಲ ಕಟ್ಕಾಡಿಯ, ಒಂದೂರಲ್ಲೇ ಎಂಥದೋ ಒಂದು ನೋಡು ಅಂತ. ಅವ್ರ ಮಾತನ್ನು ಕೇಳಲಿಲ್ಲ. ಅವರು ಸಾಲ ಕೊಡೋ ಗಂಟ ಬಿಡದೆ ಮಂಡ ಹಾಕ್ಕೊಂಡು ಕುಂತ್ಕೊಂಡ್ಬಿಟ್ಟೆ. ಆ ಗಳಿಗೆನಾಗೇನೋ ಒಟ್ಟಾಗಿ ಮಂಕು ಬಿಡ್ದಂಗೆ ಆಗ್ಬಿಡ್ತು. ಕಣಕ್ಕೂ ಮನ್ಸು ಬರ್ತಿರ್ಲಿಲ್ಲ. ಅದೇನು ಮಾಟ ಮಂತ್ರ ಮಾಡಿದ್ಲು ಶಿವಂಗೆ ಗೊತ್ತು. ಗೌಡ್ರು ಇವನ್ ತೆವಲ್ ನೋಡ್ರಲ್ಲ ಅಂತ ನಗಾಡ್ತಾ, ತಕ ಹೋಗು ನಿನ್ನ ಆಸೆ ಯಾಕೆ ಬೇಡ ಅನ್ಬೇಕು ಅಂತಲೇ ಸಾಲ ಕೊಟ್ರು. ಅದನ್ನೆಲ್ಲ ತಕೊಂಡೋಗಿ ಅವಳಪ್ಪ ಗಿರಾಸ್ತ ಮಗಳು ನುಡ್ಸವನೆ ಅಂತ ಅವನ ಮುಂದಕ್ಕೆ ಸುರಿದೆ. ಈ ಬಡ್ಡಿ ಹೆಣ್ಣು ಯಾವ ಬಿಸಿಗಳಿಗೆಲ್ಲಿ ಕರ್ಕೊಂಬಂದು ಶುರುವಾಯ್ತು ನನ್ಗೆ ಆಚಾರ. ನಮ್ಮ ಬೀದಿಲೆಲ್ಲ ಇವಳಿಗೆ ರಂಪಾಟ. ಆಚೆ ಮೊನ್ನೆ ಇವಳು ಕೇರಿನಾಗ ಬರ್ತಾ ಇದ್ದಾಗ ಕೆಂಚ ಇವಳು ಕೈ ಹಿಡಿದು ಹೇಳಿದ್ನಂತೆ. ತಕ್ಷಣ ಕೈ ಕೊಸರ್ಕೊಂಡು ಸಮಾಚಾರ ಹಿಂಗೆ ಅಂತ ಹೇಳಿದ್ಲು. ಅವತ್ತು ನಾನು 2 ಗುಂಡೆ ಹಾಕ್ಬಿಟ್ಟಿದ್ದೆ. ತಕ್ಷಣ ಅವನ ನೆರೆಕ್ ನುಗ್ಗಿ 2 ಮಾತು ಬೋದ್ ಬಂದಿದ್ದೆ. ಅವ ಹಿಂಗೆ ಮಾಡ್ಬೈದ ಹೇಳಿ, ನಾನು ನಡ್ತಿ ನಡ್ಕೊಳ್ಳೋಕೆ ಇವನಿಗೆ ಹೆಂಗೆ ಕೈ ಬತ್ತು? ನಾನು ಹೊಸ ಮಗನ ಕಬ್ಬು ನೋಡೇ ಬಿಡೋದ ಅಂತ ನುಗ್ಗೇ ಬಿಟ್ಟೆ. ಮಗ ಮಾತಾಡ್ಲಿಲ್ಲ. ನಾ ಬೋಯ್ತಾ ಇದ್ದ, ಗುಳ್ಳೆ ನರಿ ಕುಂತಂಗೆ ಕುಂತಿದ್ದ. ಮೊನ್ನೆ ಇವಳು ಕತ್ತಲ್ನಾಗ ಬರೋದನ್ನೇ ಕಾಯ್ಕೊಂಡಿದ್ದು, ಬತ್ಲೆ ಬಾಯದ್ಮಿ ಸರಸರ ಅಂತ ಕಳ್ಳಿ ಬೇಲಿ ಮರಿ ಕರ್ಕೊಂಡು ಹೋದ್ನಂತೆ. ಆಮೇಕೆ ಇವಳೆ ಅವನ ನೆರೆಕ್ ಹೋಗೋದ ನಮ್ಮ ಅಣ್ಣನ ಇದ್ದ ನೋಡ್ತಂತೆ. ನೋಡ್ಬಿಟ್ಟು ಬಂದಿದ್ದೆ, ಅಟ್ಟಿಲೆಲ್ಲ ಬೊಬ್ಬಾಟ ಇಕ್ಕದೆ. ದೇವಿ ಕೆಂಚಿನ ನೆರಕ್ ಹೋಗಿ ಮನೆ ಕಂಡದೆ ಚಂದ್ರಪ್ಪ. ಅಂಜಿಕ್ ನಾ ಅಟ್ಟಿಗೆ ಹೋಯ್ತಿದ್ದಂಗೆ ಹಿಂಗಾಯ್ಕೊಂಡು ಚಿಕ್ಕಪ್ಪ ಅಂತು. ಈ ಬಡ್ಡಿಗೆ ನಂತೆ ಶಿಕ್ಷೆ ಮಾಡಾನಿ. ನಾನು ಮಾಡಬೇಡದ್ ಮಾಡಿದೆ. ಗುಳ ಕಾಯಿಸಿ ಬರೆ ಹಾಕ್ಬಿಡೋದಂತೂ ಕುಂತಿದ್ದೆ. ಇಂಥ ಹೆಂಗ್ಸ್ ನಾ ಕಂಡೇ ಇರ್ಲಿಲ್ಲ. ನಮ್ಮ ಅಣ್ಣನೇ इवसूरवर्गे कोप्पलदागे एन केलस इरली बिडु चंद्रप्पा गूडुगे इदु कोप्पल न्याय नम्मूर न्यायदाग अवरिगे एन केलस ताळ्मे इरली चंद्रप्पा केंच शिवगंगन मने आळु अदक्के शिवगंगा अवन परवाग बंदिदाने एल्ल बद्दे नम्म मरवादे कळियलिक्के बंदवे सूळे मक्कळु ಇನ್ನೇನಾದರೂ ಹೇಳೋದಿದೆಯಾ ಸುಬ್ಬಾ? ಇನ್ನೇನು ಹೇಳಿ ಬುದ್ಧಿ? ಕೆಂಚ ನಾನು ಹೆಂಡ್ತೀನಿ ಕೆಡಿಸವನೆ, ಅದಕ್ಕೆ ನ್ಯಾಯ ಕೇಳವ ಅಂತ ಬಂದೆ. ಸರಿ ದೇವಿ, ನೋಡ್ದೇವಿ ನಡೆದಿದ್ದೆಲ್ಲ ಹೇಳು. ಹೇಳು ಬುದ್ಧಿಯವ್ರು, ಹೇಳೋದು ಕೇಳಿಸಲ್ವೇನೆ? ಹೋಗ್ಲಿ ಬಿಡಿ ಚಂದ್ರಪ್ಪ, ಅಯೋಗ್ಯ ಕಾಸಮನಸೆ ತೋರಿಸಿರ್ಬೇಕು. ನೋಡಿ ದೇವಿ, ಸುಬ್ಬನ್ ಜೊತೆ ನೀನು ಬೇಡ ಅಂತಿದ್ರೆ ಅವನ್ನ ಬಿಟ್ಟು ಬಿಡ್ಬೋದಿತ್ತು. ಅದನ್ನ ಬಿಟ್ಟು ಎಲ್ಲಾರ ಎದುರಿಗೂ ಅವನ್ನ ಅವಮಾನ ಮಾಡೋದು ನ್ಯಾಯವಾ? ನೀನೇ ಹೇಳು ಕೆಂಚ. ಕೆಂಚ, ಸುಬ್ಬ ಹೇಳಿದ್ದೆಲ್ಲ ಕೇಳಿದ್ಯಾ? ಅವನು ಹೇಳಿದ್ದೆಲ್ಲ ನಿಜವಾ? ಅವನಿಗೇನು ಬಾಯಿಗೆ ಬಂದದ್ದು ಹೇಳ್ತಾನೆ. ಅವನು ಹೇಳಿದ್ದೆಲ್ಲ ಸುಳ್ಳ? ದೇವಿ, ನೀನು ಎಲ್ಲ ನಂಗೆ ಗೊತ್ತಿಲ್ಲ, ಅವನ್ನೇ ಇನ್ನೊಂದು ಕಿತ ಕೇಳಿ. ಏನ್ ಸೊಕ್ಕು ಈ ಕೆಂಚನ್ಗೆ? ಶಿವಗಂಗಾ ಬಂದವನಲ್ಲ, ಅದಕ್ಕೆ ಇದೆಲ್ಲ ಅವನಿಗೆ. ದೇವಿನ ನೀನು ಕಳ್ಳಿ ಬೇಲಿ ಮರೆಗೆ ಎಳ್ಕೊಂಡೋದು ಉಂಟಾ ಇಲ್ವಾ? ಅವಳಾಗೆ ಬಂದ್ಲು, ನಾ ಏನ್ ಮಾಡ್ಲಿ? ದೇವಿ, ಇದೆಲ್ಲ ನಿಜವಾ? ಇಲ್ರಯ್ಯ, ಹೊಲದ ಕಡೆಗೆ ಹೋಗಿದ್ದೆ, ಅವನೇ ಹೇಳ್ಕೊಂಡೋದ. ಅವನಿಗೆ ಚೀಟಿ ಸೀರೆ ಕುಡಿಸ್ತೀನಿ ನಾಳೆ ಬಾ ಅಂದ. ಕೆಂಚ, ದೇವಿ ಹೇಳಿದೆಲ್ಲ ನಿಜ ಏನೋ? ಅವಳು ಅವಳ ಮುಖಕ್ಕೆ ನ್ಯಾರೋ ಮಾತಾಡ್ತಾಳೆ. ನಾ ಕಂಡಿದ್ ನಾ ಹೇಳಿವ್ನಿ, ನೀವು ಓದ್ತಿರ್ದಂಗೆ ಮಾಡಿ. ನೋಡ್ ಕೆಂಚ, ಅದ್ದಾಗ ಹೋಯ್ತು. ಸಾಲದ್ದಕ್ಕೆ ಹೊಸೂರು ಜನ ಕರೆತಂದು ಕೊಪ್ಪಲ್ ನ್ಯಾಯದ ಮಾನ ಕಳೆದೆ ನೀನು. ಏನೋ ಹುಡುಗ ಬುದ್ಧಿ, ನಾಲ್ಕು ಮಾತು ಹೇಳೋಣ ಅಂತ ಕರೆಸಿದ್ರೆ ನ್ಯಾಯದ ದೇವತೆ ಕೈ ಮುಗಿದು ಮರ್ಯಾದೆ ಕೂಡ ತೋರಿಸ್ಲಿಲ್ಲ ನೀನು. ಅದ್ಯಾಕೆ ಮುಗ್ದಾನು ಹೇಳಿ? ಎಂಜಲ್ ಕೊಬ್ಬು ಬಿಡಯ್ಯ, ನಾನೇನು ನಿನ್ನ ಅಟ್ಟಿಗೇನು ಬಂದಿತ್ತಿಲ್ಲ. ಚಂದ್ರಪ್ಪ, ಕೆಂಚ, ನಮ್ಮ ಮಾತಿ ಬೆಲೆ ಕೊಡ್ತಾ ಇಲ್ವ ಹೇಳು? ಅದೇನು ಹೇಳಿ ಬುದ್ಧಿ? ತಪ್ಪಾಯ್ತು ಅಂತ ಒಪ್ಕೊ, ಚಾವಡಿಗೆ 20 ರೂಪಾಯಿ ದಂಡ ಕೊಟ್ಬಿಡು. ನನ್ನ ತಾವು ದುಡ್ಡಲ್ಲೇ ಇದ್ರಪ್ಪ. ಹ್ಞೂ, ಯಾಕ್ಲ ಹಂಗ ನನ್ ದುರ್ಗಿಟ್ಕೊಂಡು ನೋಡ್ತಿ? ಸಾಕ್ ಬಿಡಾಯ, ನಾನು ಭಾರಿ ಕಂಡಿವ್ನಿ. ನ್ಯಾಯ ಮಾಡೋರು ಮೊದಲು ತಾವು ನ್ಯಾಯವಾಗಿದ್ರಲ್ವಾ? ನೀ ಯಾವನ್ಲ ಇಲ್ಲಿ ಬಂದ್ ಯಾಕೆ ಅಂತ ಕೇಳಾಕೆ? ಅವನ್ ನನ್ನಟ್ಟಿ ಆಳೋ ಕಣಯ್ಯ, ಅದಕ್ಕೆ ಯಾಕೆ ಅಂತ ಕೇಳಾಕ ನಂಗೂ ಹಾಕದೆ. ಅವನು ನಮ್ಮೂರ ಆಳು, ನಿನ್ನ ಹೊಸೂರಾಟ ಇಲ್ಲಿ ನಡಿಯಾಕಿಲ್ಲ ಮಗ. ಇವತ್ತ ಮಗ ತಪ್ಪೊಪ್ಕೊಳ್ಳದೆ ಹೋಗ್ಲಿ, ಗೊತ್ತಾಯ್ತದೆ. ಏಯ್, ನಮ್ಮ ಊರ್ ಹೆಸರೆತ್ತಿ ಕಣಕ್ಬೇಡ, ಅದ್ರ ಆಟ ನಿನ್ಗಿನ್ನೂ ತಿಳಿದಿಲ್ಲ. ಆ ಮುಚ್ಕೊಂಡಾಗ ನಿನ್ನ ಆಟ ನಿನ್ನೂರಾಗ ಆಡು, ಕೊಪ್ಪಳದಾಗ ಬಂದು ಬಾಲ ಬಿಚ್ಚಬೇಡ. ಓ ಹಂಗ ನಡಿಲ ಕೆಂಚ, ಬೇಕಾದ್ದಾಗ್ಲಿ, ಬೇಕಾದವ್ರು ಕೊಡ್ಲಿ, ಪೊಲೀಸು ಕೊಡ್ಲಿ. ಯಾಕಲ ಶಿವಗಂಗ ಕೊಪ್ಪಳದಾಗ ಬಂದ್ ಪೊಲೀಸ್ ಅಂತ ಯಾ ನ್ಯಾಯದವ್ರ ಮುಂದೆ ಕೆಂಚಾಯ ನೀನ್ ಹೆಂಡ್ತಿ ಮಿನ್ನ? ಅಲ್ಲಿಡ್ದು ಮಾತಾಡಯ್ಯ, ನಾನು ಕಂಡಿವ್ನಿ. ಅಲ್ಲಿ ತನಕ ಬಂದ್ರೆ ಸರಿಯಾಗಾಯ್ತದೆ ನೋಡು. ನೀ ಕದ್ದು ರಾತ್ರಿ ವ್ಯಾಳಿಯಾಗಿ ಹೊಸೂರ್ಗ್ ಬರೋದ್ ನಾವು ಕಂಡಿಲ್ವಾ? ಸುಳೆ ಮಗನೇ, ಎಲ್ಲ ನಿನ್ನಿಂದ ಅಲ್ವಾ? ಅಂಡ್ ಸೋಳ ಮಕ್ಕಳು ಅಂಡ್ ಸತ್ತು ಮುಂದೆ ತುಂಬಾ ಬಡತರ ಕಿಟ್ಟಿ ದೇವಿಗೆ. ದೇವಿಗಂತೂ ಒಂದೇ ಏಟು, ಕೆಂಚಂಗಂತೂ ಕೆಂಚ ಓಡ್ತೀನಿ ಸತ್ತೋಗ್ತಾನ ಅತ್ತೆ. ಹಂಗ್ಯಾಕಂತೀಯ? ದೇವಿಯ ಕೆಂಚಂಗಕ್ಕೆ ಹೋಗ್ಬಾರ್ದು? ಸುಮ್ಕೆ ಮಲಕೋ ಕಿಟ್ಟಿ, ಅವಳೆಲ್ಲ ಹೋಗಿ ಮಲ್ಕೋಬೇಡ್ದ ಅಂತ ಮತ್ತೆಲ್ಲ ಸಾಕು, ಸುಮ್ಕೆ ಮಲ್ಕೋ. ಕಮಲಿ ಕಮಲಿ ಬನ್ನಿ. ಕಮಲೆ ಬಸ್ಸಿ ನೀರ್ ಕೊಡು. ಚೆನ್ನೂರಂಗು ನಾಕ್ ಸೆಣಿಬೇಕಾಯ್ತು ಕಣಣ, ಕಳ್ಳ ಬಡ್ಡಿ ಐಕ್ಳಿಗೆ ಬೋಸ್ ಸೊಕ್ಕು, ನಾಕ್ ಇಕ್ಕಿದ್ರೆ ಬುದ್ಧಿ ಬರೋದು. ಈ ಐಕ್ಳು ಹಿಂಗ್ಯಾಕೆ ಆಡ್ತವ ನೋಡಿ ಗೌಡ್ರೆ. ಐಕ್ಳು ಆ ಶಿವಗಂಗೆ ಸೊಂಟನೆ ಮುರಿಬೇಕಾಯ್ತು ಕಣಣ, ಇನ್ನೊಂದ್ ಕಿತ್ತ ಕಪ್ಪಲ್ದ ಕಾಲಿಗ್ದಂಗ್ ಮಾಡ್ಬೇಕು. ನಮ್ಮೂರ್ ನ್ಯಾಯದಾಗ ತಲೆ ಆಡ್ತಾನೆ ಪೋಲಿ ನನ್ ಮಗ. ಕೆಂಚಂಗ್ ಒಳ್ಳೆ ಪಾಠ ಕಲ್ತಿದ್ರಿ ಕಣ್ರಪ್ಪ, ನಾ ಯಾರಂತ ಮಕ್ಕಳು ತಿಳ್ಕೊಂಡಿರ್ಲಿಲ್ಲ. ಬತ್ತೀನಿ ಕಣಣ, ಬತ್ತೀನ್ರಪ್ಪ. ಕಮಲಿ, ನಂಗಿಲ್ಲೇ ಆಚಾರದಲ್ಲಿ ಹಾಸಿಗೆ ಹಾಸಿಡು. ಇವತ್ತು ರಾತ್ರಿ ಇಲ್ಲೇ ಮಲ್ಕತೀನಿ. ಕಿಟ್ಟಿ ಕಿಟ್ಟಿ ಹೇಳೋ, ಏಳ್ಮರಿ ಏಳ್ಮರಿ ಕಿಟ್ಟಿ ಹೇಳೋ, ಹೇಳೋ ಹೇಳು ಏಳ್ಮರಿ ಕಿಟ್ಟಿ ಹೇಳಮ್ಮ, ಹೇಳೋ ಏಳ್ಮರಿ ಹೇಳಮ್ಮ ಹೇಳು, ಹೇಳಪ್ಪ ನಡಿ ಬಾ ಬೋಮ್ಮ. ಎನ್ನೆ ದೊಡ್ಡಗೌಡರು ಕೆರೆ ಹಟ್ಟಿ ಬುದ್ಧಿ ನಡುವೆ ಬರೆದಿದ್ರೆ ಮುಗಿದಿತ್ತು ಆ ಶಿವಗಂಗನ ಆಟ. ಮುಂಡೆನ ಉಳ್ಳಾಡೋಗವು, ಏನೋ ಬದುಕೊಂಡ್ರು ಮಕ್ಕಳು. ಏ ಸರಿ ಅತ್ತ ಉರುಬ್ಲ ಮಗಕ್ಕೆ ಹೋಗಿ ಆಡಿರ್ತಾ ಅದೇ ಆಳ್ಬಿ ಜಡ್ಡಿ ಪುಳ್ಳೆ ಏನ್ ಮಾಡ್ತೀವಿ ಬಿಡು, ಉರಿಬೋದು ಹೋಗಿ ಮಗಕ್ಕೆ ಆಡಿರ್ತದೆ. ಬಡ್ಡಿ ಮಗನ್ ಉರಿಯಾಚೆ ಇಲ್ಲ ಚಂದ ಉರುಬ್ಲ. ಚಾಮ ಈ ಪಾಟಿ ಕೂರೆ ಅವೆಲ್ಲ ಕಡಿಯಾಕಿಲ್ವಾ? ನಿಮ್ಮ ಅಮ್ಮಕೊಂಡ್ ಬಿಡ್ಲ ಕಡಿತ ನೋಡಿರ. ನನ್ನ ರಾತ್ರಿ ರಂಪಾಟ ಆಟಲ್ಲ ಅದು, ಒಳಗಿನ ಸಮಾಚಾರ ಗೊತ್ತಾ? ಏನು ಅದೇ ಹೊಸೂರು ರದ್ಬಸ್ನಾಗಿರೋ ಈಡಿಗರು ಕೊಂಡೆಯಿಂದ 3 ಎಕರೆ ಹೊಲ ಇತ್ತಲ್ಲ, ಇತ್ತು ಅದು ಮೊನ್ನೆ ಗೌಡ್ರಿಗೆ ಖರೀದಿ ಆತು. ಹೊಸೂರ್ನವ್ರ ಸೊತ್ತು ಕೊಪ್ಪಲ್ನವ್ರ ಪಾಲಾತಲ್ಲ ಅಂತ ಶಿವಗಂಗನ್ ಕೋಪ. ಓ ಹಂಗ? ಆ ನಮ್ ಗೌಡ್ರು ಶಿವಗಂಗನ ಕಿತ್ರು ಬಿಡ್ದಂಗಿದ್ರು, ಅದ್ಯಾಕಪ್ಪ ಈಗ ಎಣ್ಣೆ ಸಿಗಕ್ಕೆ ಆಗ್ಬಿಟ್ಟವ್ರು ಹೇಳ್ತಿದ್ದೆ. ಆ ಬಿಡು, ಈ ಹೊಸೂರ್ನ ನ್ಯಾಸ್ತಕ್ಕೆ ವಾ ಅನ್ನೋದು ಒಂದೇ, ಈ ಆಳ್ಕೂಗಿನಕ್ಕೆ ವಾ ಅಂತ ಅನ್ನೋದು ಒಂದೇ. ಕರಿಯ ಆಳ್ಕೂಗಿನಕ್ಕೆ ಅಂದ್ರೆ ಅಲ್ಲ ಅದಾ, ಅದು ಪಾಟಿ ಎಗ್ಗಾಡ್ನಲ್ಲಿರೋ ಅಕ್ಕಿ, ಅದು ಅದಕ್ಕೇನಾರು ನಿನ್ನ ಹೆಸರು ಗೊತ್ತಾತೋ ಮುಗೀತು. ನರಮನಸ್ಸಂಗೆ ನಿನ್ನ ಹೆಸರು ಕೂಗ್ತದೆ, ನೀನು ಯಾರೋ ಕೂಗ್ತಾ ಇದ್ದಾರೆ ಅಂತ ಅನ್ಕೊಂಡು ಓ ಅಂತಂದ್ಯೋ ಮುಗೀತು. ಒಳ್ಳೊಳ್ಳಂತ ರಕ್ತ ಕಾಕೊಂಡು ಹೊಟಕ್ ಅಂದ್ಬಿಡೋದೆ. ಅದಕ್ಕೆ ಹೇಳೋದು, ಕಾಡ್ನಾಗ ಹೋಗ್ಬೇಕಾದ್ರೆ ಯಾರು ಯಾರ ಹೆಸರು ಕೂಬಾರ್ದು ಅಂತ ಅಂಬೇದಾಗಿನ ಆ ಆಳ್ ಕೂಗಿನ ಅಕ್ಕಿ ಐತಲ್ಲ ಅದೇನಾದ್ರು ಕೇಳಿಸ್ಕೊಂತೋ ಮುಗೀತ್ ನಮ್ ಕತೆ. ಅವ್ರು ನಂಗೆ ಎದುರಿಸ್ಬಾರ್ಲಾ ಯಾಕೆ? ಆ ಸೊರಗು ರಂಗ ಅವನಲ್ಲ, ಅವನಪ್ಪ ಹಂಗೆ ರಕ್ತ ಕಕ್ಕೊಂಡ್ ಸಾಯ್ಲಿಲ್ವಾ? ಕಿಟ್ಟಪ್ಪಾರ ಅವ್ವಾರ್ ಕರೀತಾರ. ಕಿಟ್ಟಿ, ಈ ಸ್ಕೂಲ್ಗೆ ಗೊತ್ತಾಗಿಲ್ವೇನೋ, ಹೋಗು. ಏನ್ ಮುತ್ತಪ್ಪ ಯಾಕೋ ಕಿಟ್ಟಿ ಹಂಗೆಲ್ಲ ಬೈಯೋದು? ಸರಿ ಹೋಗಿ ಗೊತ್ತಾಯ್ತು. ಏನ್ರವ್ವ, ಹೋದ್ ರಾತ್ರಿ ಗೌಡ್ರ ಅಟ್ಟಿಲ್ಲ ಇದ್ರಂತೆ? ನಾ ಹೇಳ್ತಿಲ್ರವ್ವ, ಇನ್ನೇನು ಯೋಚನೆ ಮಾಡಬೇಡಿ, ಗೌಡ್ರಿನ್ನು ಬಸಕ್ಕನ ಕಡೆಗೆ ಮೊಕ್ಕನೂ ಹಾಕಂಗಿಲ್ಲ. ನಿನ್ ಬಾಯಾರ ಹಂಗಾದ್ರೆ ಸಾಕು ಬೋಗಿ, ನಾನೇನ್ ಬೇಕಾದ್ರೂ. ಏ ಕಳ್ಳ, ಇನ್ನೂ ಇಲ್ಲೇ ಇದೆಯಾ? ಲೋ ನಿಂತ್ಕೊಡು, ಚಡ್ಡಿ ಕುಂಟಿನೇ ಹಾಕೊಂಡಿಲ್ಲ. ನಾನು ಹಾಕಿದ್ದೀನಿ. ಕಿಟ್ಟಪ್ಪ ನಿಮ್ಮ ಅತ್ತಿಗೆ ಮಗ ಆದ್ರೂ ನಿಮ್ ಹೊಟ್ಟೆಲೆ ಹುಟ್ಟಂಗವ್ರಲ್ವಾ? ಕಿಟ್ಟಿ, ನಾಗಿ ಬನ್ನಿ. ಈ ಸ್ಕೂಲ್ ಆಯ್ತಾ? ತಿಂಡಿ ಕೊಡ್ತೀನಿ ಬನ್ನಿ. ಹಬ್ಬದ ತಿಂಡಿ ಬೇಡ ಅನ್ಕುಡ್ದು. ಬಾನಾಗಿ. ಬನ್ನಿ ಒಳಕ್ಕೆ. ಓಹೋ, ಚಂದ್ರೇಗೌಡನ್ ಮನೆಯವ್ರನ್ನೆಲ್ಲ ಇಲ್ಲೇ ಇರಿಸ್ಕೊಂಡಿಯಾ? ಇವು ಅವನಂಗೆ ಇಲ್ಲೇ ಮಲಕ್ಕತ್ತವ. ಅದೆಲ್ಲ ಯಾಕೆ ನಿಂಗೆ? ಬಂದ್ ಕೆಲಸ ಹೇಳು. ಬಸಕ್ಕ, ಇನ್ ಮ್ಯಾಕೆ ಚಂದ್ರೇಗೌಡ ಇತ್ಲ ಕಡಿ ಕಾಲಾಕ್ಬಾರ್ದು. ನಿನ್ನೆ ರಾತ್ರಿ ಏನಾದ್ ಕೇಳ್ದ್ಯಾ? ಕೊಪ್ಪಲು ಏನೋ ತಿಳ್ಕೊಂಡದೆ. ನಾವು ಒಂದ್ ಕೈ ತೋರ್ಸೇ ಬಿಡ್ತೀವಿ ನಮ್ಗ ಸುರಾಟ. ಹಂಗ್ಯಾ ಕುರ್ದಾಡಿ ಶಿವಗಂಗ, ಕೊಪ್ಪಲ್ ಯಾಕೆ ನೀವ್ ಯಾಕೆ ಹೋಗಿದ್ರಿ? ಅವ್ರು ನ್ಯಾಯ ಅವ್ರಿಗಪ್ಪ. ಬಸಕ್ಕ, ಅವನೊಬ್ನೇ ಗಂಡಸು ಅಂತ ಬಾಳ ಗುಡ್ಗ್ಯಾಡ್ಬೇಡ, ಅವನ ಆಟ ಇನ್ನೆಚ್ಚಿಗೆ ದಿನ ನಡಿಯಂಗಿಲ್ಲ. ಹೋಗ, ನಾನು ಕಂಡೀನಿ. ಅವ್ರಿಲ್ಲ ಅಂತ ತಾನೇ ನೀನ್ ಹಿಂಗ ಆರಾಡೋದು. ಅವ್ರ ನೆಲ್ಕಂಡ್ರೆ ಸಾಕು ನೀನ್ ಬಾಲ ಮುದುರ್ಕೊಳ್ಳೋದ್. ನಾ ಕಾಣ ಹೋಗ, ಸಾಕು. ಬನ್ನಿ ಮಕ್ಳ, ಹೋಗೋಣ ಬನ್ನಿ. ಬಸಕ್ಕ, ಇನ್ ಮ್ಯಾಕೆ ನಾವ್ ಹೇಳ್ದಂಗ್ ಕೇಳ್ಕೊಂಡಿದ್ಯೋ? ಸರಿ. ಕೊಪ್ಪಲ್ಗೌಡನ ಮಿಂಡ್ಗಾತಿ ಇರಾಕಲ್ಲ ಹೊಸೂರಿರೋದು, ಗೊತ್ತಾತ? ಎದರ್ಕೋಬೇಡಿ ಬನ್ನಿ ಮಕ್ಳ, ಸುಮ್ಕೆ ಹಿಂಗೆ ಬಡ್ಕೊಳ್ಳೋದೇ ಅವನ್ ರೋಗ. ತಿಂಡಿ ಕೊಡ್ತೀನಿ ಬನ್ನಿ. ಏನಂತೀನಿ ಇಲ್ಕಂಟ? ಏನಂತೆ? ಅಲ್ಲೋ ಚೆನ್ನೂರ, ಈ ಬಸ್ಸು ಬಹಳ ಮಿಡಿತವಳೆ. ಈ ಮಿಂಡಿನ ಮೇಲೆ ಇರೋ ಕೈಯಲ್ಲಿ ಗಂಡಿನ ಮೇಲೆ ಹಾಕಿರ್ಲಿಲ್ಲ ಅಂತೀನಿ. ಜನ ಹೇಳೋ ಸುಳ್ಳೆ, ಕಟ್ಕೊಂಡವನ್ಗಿಂತ ಇಟ್ಕೊಂಡವನೇ ಚಂದ ಅಂತೆ. ಬರೀ ಚಂದ್ರಗೌಡ. ಮಾವ ದಿನಾಲು ರಾತ್ರಿ ಬಸಕ್ಕ ನೆಟ್ಟಿಗೆ ಬರ್ತದ? ನಂಗೆ ಗೊತ್ತಿಲ್ಲ ಕಣೆ. ಮಶಿಲ್ಕಂಗ ಹಂಗೆ ಹಾಕಂದ? ನಂಗೆ ಗೊತ್ತಿಲ್ಲ ಕಣೆ ಅಂದ. ಮ್ಯಾಕ್ ಮಾವ ಹೊಸೂರಲ್ಲಿ ಮಲ್ಗಕ್ಕೂ ಬರಕ್ಕಿಲ್ಲ, ನಿಂಗೆ ಹೆಂಗ್ ಗೊತ್ತು? ಅದಕ್ಕೆ ಅವರು ಅತ್ತೆ ಪೂಜೆ ಹಚ್ಚುದು. ಅದೆಂತ ಪೂಜೆನ ಕಿಟ್ಟಿ? ಹೇಳಕ್ಕಿಲ್ಲ. கிட்டி ஏழைக்கலாம் மேல் அழைக்கலாம். கிட்டி ஏழைக்கலாம் மேல் அழைக்கலாம். கிட்டி ஏழைக்கலாம் மேல் அழைக்கலாம். கிட்டி ஏழைக்கலாம். கிட்டி நான் ஏழைக்கலாம் மேல் அழைக்கலாம். கிட்டி ஏழைக்கலாம் மேல் அழைக்கலாம். கிட்டி ஏழைக்கலாம் மேல் அழைக்கலாம். ஏழைக்கலாம் மேல் அழைக்கலாம். ಕಿಟ್ಟಿ ಇಲ್ಲೇನ್ ಮಾಡ್ತಿದ್ಯಾ? ನಾನು ನಾನು ಕಾರಣ ತರಕ್ಕೆ ಹೋಗಿದ್ದೆ. ನಾಗೆಯಲ್ಲಿ ಹಿಂದೆ ಬರ್ತಾವಳೆ. किट्टी मलको अत्ते, 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 ನೋಂಪಿ ನೋಂಪಿ ಈ ಮೂಪ್ರಾಣಿ ಈಸ ಆಗ್ದೋರು ಯಾತಕ್ ತಾನೇ ಹೇಳ್ಸಾರು. ಹಿಂಗ್ಯಾ ಕಳ್ಸಿಯೋ ಕಿಟ್ಟಿ? ಮಣ್ಣ ಸತ್ತಂಗೆ ನಾನು ಸತ್ತೋದು ಹಿಂಗೆ ಅಳ್ತೀಯಾ? ಅಳ್ಬೇಡ ಮರಿ, ಅಳ್ಬೇಡ. ಸಾಯಕ್ಕಿಲ್ಲ ಮರಿ, ನಾ ಸಾಯಕ್ಕಿಲ್ಲ, ನಾ ಸಾಯಕ್ಕಿಲ್ಲ ಮರಿ. ಬಾ ಮಲಕು, ಬಾ ಮಲಕು, ಬಾ. கமலக்கா, கமலக்கா, அவா, அவா, ஏனாயித்து? ஏனாயித்து கல்யாணி? ஏனாயித்து கல்யாணி? ஏனாயித்து? யார் ஏன் மாடுது நிங்கே? யார் மக்கன் வடுத்து நான் என்ன? குந்துக்கு, குந்துக்கு. அம்மா, ಏನಾಯ್ತು ಕಲ್ಯಾಣಿ? ಮತ್ತೆ ನೋಡ್ ಕಮಲಕ್ಕ, ಈ ಜನ್ಮ ಒತ್ಕೊಂಡು ನಾನ್ ಇರ್ಬಾರ್ದು ಕಮಲಕ್ಕ. ಹಂಗ್ಯಾಕಂತಿ ಕಲ್ಯಾಣಿ? ಮತ್ತೆ ನೋಡ್ ಕಮಲಕ್ಕ, ಇಲ್ಲಿ ತೊಡೆ ಮೇಲೆಲ್ಲ ಬರೆ ಹಾಕಿ. ಅಯ್ಯೋ ಛೇ 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 ದೇವ್ರಿ, ಹೆಂಗ್ ಮನಸ್ ಬರ್ತಾ ಸಿಂಗಪ್ಪ ಅವ್ರಿಗೆ? ದಲಕ್ ಬರೆ ಹಾಕಂಗೆ ಅವ್ರೊಬ್ರು ಮನಸ್ಸರೇ ಅಲ್ಲ ಬಿಡು. ನಾನ್ ಹೊಸಿ ಎಣ್ಣೆನಾದ್ರೂ ಸೌರ್ತೀನಿ. ಏನಾಯ್ತು? ಬಾವಾರು ದನಕ್ ತರದಂಗ್ ತರದು ಬರೇನೆಲ್ಲ ಹಾಕಿ. ಹಾ, ಜಲ್ದಿ ಉಣ್ಣಕ್ಕಿಕ್ಕು, ಗೊತ್ತಾಯ್ತು. ಇವತ್ ನಾಟಕ ಅದೆ, ಅಲ್ಲಿ ಇನ್ನು ಚಪ್ರ ಗಿಪ್ರ ಏನು ಹಾಗೇ ಇಲ್ಲ, ತುಂಬಾ ಕೆಲಸ ಅದೆ. ಇದ್ದಿನಾಲಿರದೆ ಕಮಲಕ್ಕ, ಎಲ್ಲ ಮುದುಕಿ ಅನ್ಲೆ. ಇದನ್ನೆಲ್ಲ ಯಾಕೆ ಅಂತ ಹೊಡೆದೇಡು ಕಲ್ಯಾಣಿ? ಏನ್ ಹೇಳಿ ಕಮಲಕ್ಕ, ಅವತ್ತು ನೀರ್ ತರಕ್ ಹೋಗಿದಾಗ ಕಿವಿ ವಾಲೆ ಬಿದ್ದಾಯ್ತು. ಎರಡು ದಿನ ಹುಡ್ಕಾಡ್ದೆ, ಹುಡ್ಕಾಡಿ ಹುಡ್ಕಾಡಿ ಕಳೆದು ಹೋದದ್ದು ನಿಂಗ್ ಹೊಡೆದ್ರೆ ಬಂದಾತ. ಏನ್ ಹೇಳಿ ಕಮಲಕ್ಕ, ಯಾರಾದ್ರೂ ಬೇಕಂತಲೇ ವಾಲೆ ಕಳ್ಕತಾರ, ಅದಕ್ಕೆ ಹಿಂಗ್ ಜೀವ ತೆಗಿಯದ. ಒತ್ತಾರಿಕೆ ನಿಮ್ ಅತ್ತಗ್ ಬಂದು ಒಂದ್ ಮಾತು ಹೇಳ್ತೀನಿ, ಹುಟ್ಟ್ಯಾಡ್ದು ಎಣ್ಣಾಗಿ ಹುಟ್ಟಿದ್ನಾಕೆ ಉಣ್ಲೇಬೇಕು ತಂದದ್ದ. ಏನ್ ಉಣ್ಣೋದೋ ಏನ್ ಉಟ್ಕೊಳ್ಳೋದೋ ಕಮಲಕ್ಕ, ಇದಕ್ಕಿಂತ ಕೆರೆನೊಬ್ಬ ಬಿಡ್ತೂನು. ಇಷ್ಟಕ್ಕೆಲ್ಲ ಹಿಂಗಾದ್ರೆ ಹೆಂಗ್ ಹೇಳು? ಉಂಡ್ಬಿಟ್ಟು ನಾಟಕಕ್ಕೆ ಹೋಗವ, ಇವತ್ ರಾತ್ರಿ ಇಲ್ಲೇ ಮಲ್ಕಿ ಒತ್ತರೆಗೆ ಹೋಗುವಂತಿ. ಖಡಾಧಾರಿಯಲ್ಲಿ ಹೇಳಿ ರಾಮ ನಿಲ್ಲುವನೆ ಆಡಲೆ, ಖಡಾಧಾರಿಯಲ್ಲಿ ಹೇಳಿ ರಾಮ ನಿಲ್ಲುವನೆ ಆಡಲೆ. ಪರಸೋವನ ಬಲ ವಿರಳಿ ಜೈಸನೆ, ಪರಸೋವನ ಬಲ ವಿರಳಿ ಜೈಸನೆ. ಹರಿತ್ರಿ ಜಯಂ ಪುರದೊಳನ, ಹರಿತ್ರಿ ಜಯಂ ಪುರದೊಳನ. ಅರಿಯನೆ ಜರಿಯನೆ ಮೂಢನೆ, ಅರಿಯನೆ ಜರಿಯನೆ ಮೂಢನೆ. ಖಡಾಧಾರಿಯಲ್ಲಿ ಹೇಳಿ ರಾಮ ನಿಲ್ಲುವನೆ ಆಡಲೆ, ಖಡಾಧಾರಿಯಲ್ಲಿ ಹೇಳಿ ರಾಮ ನಿಲ್ಲುವನೆ ಆಡಲೆ. ದಶರಥರಾಯನ ಮಕ್ಕಳು ನರಕುನ್ನಿಗಳು ನನ್ನ ಭಗಿನಿ ಸೂರ್ಪನಕಿಯ ಕಿವಿ ಮೂಗುಗಳನ್ನು ಕೊಯ್ದು ಮಾನಭಂಗ ಮಾಡಿದರೆ, ಮಂತ್ರಿ ಸೇನಾಪತಿ, ನಾನೀಗಲೇ ಹೋಗಿ ಅವರಿಬ್ಬರನ್ನು ಇದೇ ಗದೆಯಿಂದ ಒಂದೇ ಏಟಿಗೆ ದಪ್ಪೆಂದು ಅಪ್ಪಳಿಸಿ ಅವರಪ್ಪನಪ್ಪನಾಲಯಕ್ಕೆ ಕಳುಹಿಸೇನು. ಸನ್ನದ್ಧರಾಗಿ ಸನ್ನದ್ಧರಿದ್ದೇವೆ, ಸಿದ್ಧರಿದ್ದೇವೆ ಸೇನಾಪತಿ. ಈ ಕೂಡಲೇ ಲಂಕಾಪುರಿಯಲ್ಲಿ ಡಂಗುರ ಸಾರಿಸು. ಪ್ರತಿ ಮನೆಯಿಂದಲೂ ಯುವಕರು ಬಂದು ಯುದ್ಧದಲ್ಲಿ ಭಾಗಿಗಳಾಗಲಿ. 10 ಲಕ್ಷ ಗಜಗಳು, 20 ಲಕ್ಷ ಅಶ್ವಗಳು, 12 ಲಕ್ಷ ವಾಹಿನಿ ಪದಾತಿ ಸೈನ್ಯ ಸಜ್ಜಾಗಲಿ. ರಾವಣೇಶ್ವರನಿಗೆ ಜಯವಾಗಲಿ. ಜಯ ಜಯ ರಾವಣೇಶ್ವರ ಜಯ ಜಯ. ವಿಜಯ ಕಂಬನದೂ ದಲಿತ ಬ್ರಹ್ಮೇಂದ್ರ ಮಹ್ಯ ನಿಜ ಶೌರ್ಯ ಧೈರ್ಯ ರೇ ಮಾಡೋಣ, ಲಕ್ಷ್ಮಣನನ್ನು ಚೂರು ಚೂರು ಮಾಡೋಣ, ಹನುಮಂತನನ್ನು ಚಚ್ಚಿ ಬಿಡೋಣ. ಹಾ ರಾಮಣೇಶ್ವರ, ಆನೆಗಳು, ಕುದುರೆಗಳು, ಕತ್ತೆಗಳು, ನಾಯಿಗಳು ಎಲ್ಲವೂ ಸಿದ್ಧವಾಗಿರುವುದು. மெல்லுக்கு நடி கிட்டி அக்கா. ம் நடி கிட்டி. ಕಮಲಕ್ಕ, ನಾನು ಅಟ್ಟಿಗೆ ಹೋಗ್ತೀನಿ. ಯಾಕೆ ಬರಕ್ಕಿಲ್ವಾ? ಬೇಡ, ಇಲ್ಲೇ ಮಲ್ಕೊಳ್ತೀನಿ. ಮಕ್ಕಳು, ಇದು ಹೊಸೂರಿನ ಶಿವಗಂಗಾ ಚೆನ್ನೂರು ಅವರೇ ಮಾಡಿರೋ ಕೆಲಸ. ಹೆಂಗಸ್ರಂಗ್ ಮೆದೆಗ್ ಬೆಂಕಿ ಹಚ್ಚವ್ರೆ. ನಾನು ಹೋಗಿ ಅವ್ರ ಮೆದೆಗೂ ರಾಜಾರಷ್ಟಾಗಿ ಹೋಗಿ ಬೆಂಕಿ ಹಾಕ್ಬಿಟ್ಟು ಬರ್ತೀನಿ. ಮಕ್ಕಳು ಹತ್ರ ಬರ್ಲಿ, ಬಂದವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗ ಹುಟ್ಟನಿಲ್ಲ ಅನಿಸ್ ಬರ್ದಿದ್ರೆ ನಮ್ಮ ಅಪ್ಪು ಹುಟ್ಟಿದ ಮಗನೇ ಅಲ್ಲ. ಬೇಡ ರುದ್ರ, ಮನುಷ್ಯ ಹೋಗ್ಲಿ, ಮೂಗ್ ಬಸವಣ್ಣ ತಿನ್ನೋ ಬಾಯಿಗೂ ಬೆಂಕಿ ಇಟ್ರೆ ನಮ್ಮ ಬಾಯಿಗೂ ದೇವ್ರು ಬೆಂಕಿ ಇದ್ದೇ ಇರ್ತಾನ? ಹೊಸೂರ್ನವ್ರು ಒಂದಂಗೆ ಮಾಡಿದ್ರು ಅಂತ ನಾವು ಹಂಗೆ ಮಾಡೋದು ಸರಿಯಲ್ಲ ಬಿಡು. ನೀವೆಲ್ಲ ಅವ್ರವ್ದಿರ್ನ ಹಿಂಗ ಬಿಟ್ಬಿಟ್ರೆ ಹೋಗ್ಲಿ, ಕೋಟೆ ಪೊಲೀಸ್ಗಾರ ಕೊಡದ ಏನ್ಲಾರ್ದ ಏನೋ ನೀ. ಇದು ಕೊಪ್ಪಳ ಹೊಸೂರು ನ್ಯಾಯ, ಇದ್ರಲ್ಲಿ ಪೊಲೀಸ್ ಯಾಕೆ? ನಮ್ಮೂರ್ ಮಾನ ಪೊಲೀಸ್ನವ್ರ ಕೈ ಕೊಡ್ಬೇಕಂತೀಯ? ಆ ಮಾತೇ ಬೇಡ, ಜೋಕೆ. ದೊಡ್ಡಗೌಡ್ರು ಹೇಳ್ದಂಗೆ ಸರಿ, ಅವ್ರ ಮಾತು ಮೀರಿದ್ರೆ ಸುತ್ತಾರಳ್ಳಿಲೆಲ್ಲ ನಮ್ಮೂರ್ಗಿರೋ ಹೆಸರು ಹಾಳಾಗ್ಬಿಟ್ಟದು. ಕಿಟ್ಟಿ, ರೊಟ್ಟಿ ತಿಂದೋಗ್ಲಾ? ಬೇರೆ ಜಲ್ದಿ ಏನಕ್ಕ ಸಾಕು. ಕಿಟ್ಟಿ, ಕಮಲಕ್ಕ, ಕಮಲಕ್ಕ ಉಣ್ಣಕ್ ಬಾ. ಕಮಲಕ್ಕ ಅಲ್ಲ ಕಲ್ಯಾಣ, ಇವರಿಗೆ ಯಾರು ಹೇಳೋರು? ಹೊಸೂರವರು ನಾಳೆ ಮನೆಗೂ ಬೆಂಕಿ ಹಾಕಕ್ಕೆ ಸಜ್ಜನ ಅಲ್ಲ. ಊರ್ ಜಗಳಕ್ಕೆ ಇವರೊಬ್ಬರೇ ಯಾಕೆ ತಲೆ ಹಾಕ್ಬೇಕು ಅಂತೀನಿ. ಅದಲ್ಲದೆ ಕಾವಳದಲ್ಲಿ ಕತ್ಲಲ್ಲಿ ಒಬ್ಬೊಬ್ಬರೇ ತಿರುಗ್ತಾರೆ. ಯಾವತ್ನಾಗ ಏನೋ ಅಯ್ಯ ಬಿಡ್ತೇವನು. ಕಮಲಕ್ಕ, ಆ ಮೊಣ್ಣ ಸತ್ತಾಗಲೇ ಇದು ನಮ್ಗಾಗದವ್ರ ಕೆಲಸ ಅಂತ ತಿಳ್ಕೋಬೇಕಾಗಿತ್ತು. ಆಗ ಲಕ್ಷ ಮಾಡಿದ್ವು. ಪಾಪ ಪುಣ್ಯ ಎಲ್ಲ ಅವನ್ನೇ ನೋಡ್ಕೋತಾನೆ. ಕಮಲಕ್ಕ, ನಮ್ದೇನೋ ಬಿಡು, ಎಡ್ತಾರೆ ಗದ್ದೆಯಿಂದ ಭತ್ತ ಬರ್ತದೆ. ಆದ್ರೆ ನಮ್ ಜೀತಾಳ್ ಮಕ್ಕಳು ಪಾಪದವು, ನಮ್ಮನ್ನೇ ನಂಬ್ಕೊಂಡಿರೋವು, ಅವ್ರ ಪಾಡಿ ಏನ್ ಹೇಳು? ಇರ್ಲಿ ಬಿಡು ಕಮಲಕ್ಕ, ದೇವ್ರ ಮನ್ಸನಿದ್ದ. ಕಿಟ್ಟಿ, ಇನ್ನೇ ಸ್ಕೂಲ್ಗೆ ಹೋಗಕ್ಕಿಲ್ವೇನೋ? ಹಿಂಗ್ ರಾಗಿ ಮೇದಕ್ ಬೆಂಕಿ ಇಕ್ದೂರ್ನ ಅವ್ನ್ ಸುಮ್ಕೆ ಬಿಟ್ಟಾನ? ಬಾ ಕಮಲಕ್ಕ, ಉಣ್ಣಕ್ ಬಾ. ಹಿಂಗೆ ಯೋಚನೆ ಮಾಡ್ತಾ ಎಷ್ಟೊತ್ತಂತ ಕೂತ್ಕೊಂಡಿಯ? ನೀನೇ ಹಿಂಗ್ ಕಣ್ಣೀರ್ ಹಾಕ್ತಾ ಕೂತ್ಕೊಂಡ್ರೆ ಆ ಆಳ್ ಮಕ್ಳಿಗೆ ಯಾರ್ ಧೈರ್ಯ ಹೇಳೋರು? ಬಾ ಹೇಳು. ಏನೋ ಅದು ಕಿಟ್ಟಿ? ಏನಾಯ್ತು ಕಿಟ್ಟಿ? ಹೊಸೂರು ರೈತರು ಹೊಟ್ಟೆ ಉರ್ಸವ್ರಲ್ವಾ? ಚೆನ್ನೂರು ಅಶೋಕಂಗ ಸುಮ್ಕೆ ಬಿಡಬಾರ್ದು. ಶಿವಗಂಗಾ ಅಂತೂ ತಾನು ರಾಗಿ ಮೇಲ್ಗೆ ಬೆಂಕಿ ಹಾಕ್ಸಿಲ್ಲ, ಕೊಪ್ಪುಲ್ನೇ ಹಾಕಿ ಹೋಗ್ಬೇಡ್ದಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾ ಅವನೇ. ಅವನೇನೋ ಸರಿ, ಆದರೆ ಆ ಚೆನ್ನೂರ ನಿಲ್ಕಂಠ ಅವರಲ್ಲ, ಅವ್ರ ಕಡೆ ನೀವೊಂದು ಕಣ್ಣು ಮಡಗಿರ್ಬೇಕು. ನೀ ಬೇರೆ ಊರಾಚೆ ಒಂಟಿ ಮನೆ ಕಟ್ಕೊಂಡಿದ್ದಿ, ಹೊಸಿ ಹುಷಾರಾಗಿರೋದು ಕ್ಷೇಮ. ಕಿಟೆ, ನಾನು ಬರ್ತೀನಿ. ನಡಿ. ಬೇಕಾ? ಬನ್ನಿ. ಇದು ಇದು ನಮಸ್ಕಾರ. ನಮಸ್ಕಾರ. ನೀನು ತಗೋ. ಇದಾ ನಾಗಿ ಕಿಟ್ಟಿ ನೋಡಿಲಿ, ಇನ್ಯಾಕೆ ಈ ಸ್ಕೂಲಿಂದ ಅಡ್ಡಿಗೆ ಬರಾಗ ಒಬ್ಬೊಬ್ಬರೇ ಬರ್ತಾರೆ ತಿಳಿತಾ? ಜೊತೆಗೆ ನಾನು ಬರ್ತೀನಿ. ನಾಗಿ ಹೋಗವ. ಗೌಡ್ರೆ, ಗೌಡ್ರೆ. ಏನಮ್ಮತ್ತ? ಹೊಸೂರವ್ರು ಇಳ್ಯಾ ಕೊಡಕ್ ಬಂದವ್ರೆ, ದೊಡ್ಡ ಗೌಡ್ರು ಕರೀತವ್ರೆ. ನೀವ್ ಹೋಗಿ. ಏನೋ ಒಂದ್ ವಿಸ್ಕಳ್ಗೆ ಎಲ್ಲ ಆಗ್ಬೇಡ್ದು ಆಗೋಯ್ತು ಚಂದ್ರಪ್ಪ, ಅದನ್ನೇ ಕಟ್ಕೊಂಡು ಕೂಡ್ಬಾರ್ದು. ನಾವು ನಮ್ಮೂರ್ ನ್ಯಾಯದವರು ಆ ಶಿವಗಂಗೆ ಹೋಗುದು ಉಪ್ಪಾಕಿವಿ. ಅವನು ಒಳೊಳಗೆ ನವಿತಾ ಅವನೇ. ಅವ್ನು ನಿಮ್ಮೂರಾಗಿ ಏನ್ ತಪ್ಪಕೊಂಡ್ರಿ ಏನಂತೆ? ಇಲ್ಲಿಗೆ ಬರ್ಲಿ, ನಮ್ ಚಂದ್ರೇಗೌಡ ನನ್ ಕಾಲ್ ಬೇಡಿ, ಆಮೇಲೆ ಏನಿದ್ರು ಓಕ್ಳಿಗೆ ಮಾತು. ನೋಡ್ರಿದ್ರ ಆಗಿದ್ನೆ ಬಿಗಿಯಾಗಿ ಇಟ್ಕೊಂಡು ಕೊಡೋದು ಸರಿಯಲ್ಲ. ನೀನೇ ಅವನಿಗೆ ಇಲ್ಲಿ ಬರಕ್ ಯಾವ ಮಕ ಇದ್ದದ್ದು? ದೊಡ್ಡ ಮನಸ್ಸು ಮಾಡು ಚಂದ್ರಪ್ಪ, ಇನ್ನು ಒಪ್ಸೇ ಒಪ್ಪಿಸ್ತೀವಿ ಅಂತ ಇಲ್ಲಿಗೆ ಬಂದೀವಿ. ಆ ಮಾತು ಮರವಾದೆ ಕೊಡೋಂಗಿದ್ರೆ ನೋಡಪ್ಪ. ಹೇಳಿ ಚಂದ್ರಪ್ಪ, ಹೊಸೂರು ಕೊಪ್ಪಲು ಓಕ್ಲಿ ಅಂದ್ರೆ ತಲೆ ನಡ್ಕೊಂಬಂದಿರೋದು. ನೀ ಇಲ್ಲ ಅಂದ್ರೆ ಓಕ್ಲಿ ಹೆಂಗೆ? ದೊಡ್ಡ ಗೌಡ್ರ ಅಂದಂಗೆ ನಂದೇನು ಬೇರೆ ಮಾತಿದ್ದದ? ವಿಳ್ಯ ತಗೋ ಚಂದ್ರಪ್ಪ. ಹೋಗಿ ನಾಗಿನ್ ಕರ್ಕೊಂಬ, ಅವನ್ನ ಹೊಸೂರು ಹೋಗ್ಲಿಕ್ಕೆ ಕರ್ಕೊಂಡೋಗವ. ಕಡಿಮೆ ಯಾಕೆ ಹೊಡಿತೀಯೋ ಅತ್ತೆ? ನಾನು ಅಂಡೆ ನೋಡ್ಕೋ. ಬೇಡ ಅಂದ್ರ ಅಜ್ಜಿ ಅಜ್ಜಿ ಮಾವ ಮಾವಾ ಕಲ್ಯಾಣಕ್ಕ ಎಲ್ಲಾಯ್ತು ಮಾವಾ ಎಲ್ಲಾಯ್ತು ಮಾವಾ ಎಲ್ಲಾಯ್ತು ಮಾವಾ ಒಂಟೋದ್ಲು ಕಿತ್ತಿ ತಿರ್ಗಾ ಈ ಊರ್ನ ಮಕ ಎದ್ದಂಗ್ ಮಾಡ್ಬಿಟ್ಟು ಒಂಟೋದ್ಲು ಕುಲುಗೆಟ್ಟೋಣಾದ್ಲು ತಾನ್ ಕೆಡೋದಲ್ದೆ ಊರ್ಗೂ ಹೆಸರು ತಂದ್ಲು ಅತ್ತೆ ಕಲ್ಯಾಣಕ್ಕ ಎಲ್ಲಂಟಾಯ್ತು ಸಿಂಗಪ್ಪ ಹೊಡಿತಿತ್ತಲ್ಲ ಅದಕ್ಕ ಸುಡ್ಗಾಡ್ಗೋದ್ಲು ಇಂಥವಳನ್ನ ಒಡೆಯೋದಲ್ಲ ಸಾಯಿಸೇ ಬಿಡ್ಬೇಕಾಗಿತ್ತು ಈಗ ಮೈಸೂರ್ಗೋಡೋಗಿ ನಮ್ಮ ಮಟ್ಟಿ ಮರವಾದನ್ನೆಲ್ಲ ಬೀದಿಗಿಡದ್ಲು ಹವಾತಕ್ಕಿತ್ತಿ ಕಲ್ಯಾಣಿ ಹೀಗೆ ಮಾಡ್ತಾಳೆ ಅಂತ ಯಾರು ತಾನೇ ಅಂದ್ಕೊಂಡಿದ್ರು. ಈ ಬಸ್ ಬಂದಾಗಿಂದ ನಮ್ಮೂರಿಗೆ ಇಲ್ಲದ್ದೆಲ್ಲ ಬಂತು. ಕುಲಗೆಟ್ರಂಡಿ ಹೋದ್ರಾಗ್ಲಿ ಬಿಡೋಣ, ಇನ್ನೊಬ್ಬಳನ್ನ ತೊಂದ್ರೆ ಆಯ್ತು. ಕಿಟ್ಟಿ, ನಾಗೇನ್ ಕರ್ಕೊಂಡೋಗಿ ಇನ್ಮ್ಯಾಕೆ ನಮ್ಮ ಅಟ್ಟಿಲೇ ಇರ್ಲಿ. ಕಿಟ್ಟಿ, ಹೋಗ್ ನಾಗಿ ಬಟ್ಟೆ ಕಟ್ಟು. ಅಯ್ಯೋ, ಏನಿದು ಒತ್ತಾರಿಂದ ಏನು ತಿಂದೆ ಕೂತಿದ್ದೀರಿ? ನಮ್ಮ ಅಟ್ಟಿಗೂ ಹೇಳ್ದೆ ಮಾಡ್ದೆ. ಅವಳೊಬ್ಳು ಮಾನ್ಗೆಟ್ಟೋಳು. ಆಯ್ತೇನೋ ಕಿಟ್ಟಿ? ಹ್ಮ್. ಮಗಿನ ಪಡೆ ಹೆಂಗಾಯ್ತು ನೋಡು. ಕಲ್ಯಾಣಿ ಇದ್ದಿದ್ರೆ ಹಿಂಗೆಲ್ಲ ಆಯ್ತಿತ್ತ? ಎಲ್ಲ ಮಗಿನ ಹಣೆ ಬರ. ಏನ್ ಮಾಡೋಕಾಯ್ತದೆ? ನಾವಿನ್ ಹೇಳಕ್ಕಾಯ್ತದ? ಈಗ ನೋಡು, ಆ ಕಮಲ ತಾನೇ ಎಲ್ಲ ಮಾಡ್ಕೋಬೇಕು. ಕುಂತ್ಕೊಂಬರಿ, ಏನ್ ಮಾಡೋದು? ಲಕ್ಷ್ಮಕ್ಕ, ಕಲ್ಯಾಣಿ ಯಾರ್ ಕುಟೆ ಓಡೋದ್ಲು? ಅದೇ ಆ ವಸೂರ ಅನ್ಮಾವನಲ್ಲ, ಅವನ್ ಕುಟೆ. ಅಯ್ಯೋ, ಈ ವಸೂರು ಬರೀ ಇಂತ ಮನೆ ಆಳ್ ಮಕ್ಕಳನ್ನೇ ಎತ್ಕೊಂತದಲ್ಲ, ಎಲ್ಲ ಇಂಥವೇ. ಏನ್ ಮಾಡಕ್ಕಾಯ್ತದೆ? ಸ್ವಲ್ಪ ನಾಗಿ ಬತ್ತಾಳೆ ಆಡ್ಕೊ. ಹೋಗು ನಾಗಿ. Kaldar ಕೇಳ್ತೀರಾ ನಾನಿಲ್ವಾ? ನೀವು ಯಾಕೆ ಇಲ್ಲದ್ನೆಲ್ಲ ಮೈ ಮೇಲೆ ಹಾಕೊಂಡ್ರಿ ಹೇಳಿ? ನಂಗಂತೂ ಓಕ್ಳಿತಾವ ಜೀವಾನೇ ಓದಂಗಾಯ್ತು. ಊರ್ ವ್ಯವಹಾರನೆಲ್ಲ ನೀವೊಬ್ಬರೇ ಯಾಕೆ ತಲೆ ಮ್ಯಾಕ್ ಹಾಕತ್ತೀರಿ? ಊರಾಗ ಉಳ್ದವ್ರಿಲ್ವಾ? ನಿಮ್ಮ ಕ್ವಾಪ ಬಂದ್ರೆ ಇನ್ ಮುಂದೇನು ನೋಡಾಕಿಲ್ಲ. ಆ ಕ್ವಾಪ್ದಾಗೆ ಏನ್ ಮಾಡ್ಬಿಡ್ತಿರೋ ಹೇಳೋದೇ ಕಷ್ಟ. ಇನ್ಯಾಕೆ ಕತ್ಲೇಲಿ ಕಾವಳದಲ್ಲಿ ಒಬ್ಬೊಬ್ರೆ ಓಡಾಡ್ಬೇಡಿ. ಗೌಡ್ರೆ, ಓ ಯಾರೋ ಬಂದ್ರು ಅಂತ ಕಾಣ್ತದೆ. ಯಾರು ಗೌಡ್ರವ್ರ? ಬಸಕ್ಕನ್ ಮನೆ ಆಳ ಮಲಿಕೊಂಡವ್ರೆ. ಅವ್ರನ್ನ ಕಾಣ್ಬೇಕಿತ್ತು. ಅದ್ರಗಿತ್ತಿ ಒಂದಿನ ಇಲ್ಲಿ ಉಳ್ಕೊಂಡ್ರು ಅವಳಿಗೆ ತಡ್ಕೊಳಕ್ಕಾಗಲ್ವಲ್ಲ. ಯಾರಲ್ಲ ಅದು? ಏನ್ಲಾ ಬಸಕ್ಕರ್ ಹೇಳು ಅಂತಂದ್ರು. ಏನು? ಶಿವಗಂಗಾ ಹೇಳ್ತಾನಂತೆ, ಓತಾರೆ ಓಕ್ಲಿಲಿ ಚಂದ್ರಪ್ಪರೇನೆ ಕಾಲ್ ಕರ್ಕೊಂಡ್ ಜಗಳಕ್ಕೆ ಶುರು ಮಾಡಿದ್ರು, ಚೆನ್ನೂರು ಗಂಡೇಲಿ ಹೊಡೆದ್ರು ಅಂತ ಕ್ವಾಟೆ ಪೊಲೀಸರು ದೂರ್ ಕೊಡಕ್ ಹೋಯ್ತಾನಂತೆ. ಯಾರು ಹೇಳಿದ್ರು ಕೇಳಕ್ಕಿಲ್ವಂತೆ. ಕಡೆ ತನಕಲ್ಲೂ ಹಂಗೆ ಕಿರ್ಚಾಡ್ತಿದ್ನಂತೆ. ಬಹಳ ಕೋಪಾಗಿ ಅವನಂತೆ. ಅವನೇನ್ ಮಾಡಕ್ಕೂ ಸಹ್ಯೆ. ಇವತ್ ಬಸಕ್ಕರ್ ಅಟ್ಟಿ ತಕ್ ಬಂದ್ ಆ ಪಾಟಿ ಗಲಾಟೆ ಮಾಡೋರೆ. ಅದಕ್ಕೆ ಬಸಕ್ಕರ್ ಅಂದ್ರು, ನೀವು ರಾತ್ರಿ ಹೊತ್ತೊಬ್ರೆ ಹೊಸೂರಿಗೆ ಬರೋದ್ ಬೇಡ ಅಂತಂದ್ರು. ಶಿವಗಂಗಾ ಒಬ್ನೇ ಅಲ್ವಂತೆ, ಹೊಸೂರವ್ರೆಲ್ಲ ನಿಮ್ಗೆ ಏನಾರು ಮಾಡಕ್ಕೆ ಬೇಕು ಅಂತ ಕುಂತವ್ರಂತೆ. ಅದಕ್ಕೆ ರಾತ್ರಿ ಹೊತ್ತು ಇನ್ನೊಂದ್ ವಾರ ಕತ್ಲಿನಾಗ ಆ ಕಡಿಕೆ ಬರೋದ್ ಬೇಡ ಅಂತಂದ್ರು. ಲಾಯಿರಾ ಬಸಕ್ಕಂಗೆ ಹೇಳು ನಾಳಿಕೆ ಬತ್ತಿನಿ ಆಸ್ಕೆ ಆಸಿಡು ಅಂತ ಹೇಳು. ಬರ್ಲಿ ಮಕ್ಕಳು, ಅವ್ರ ಅಪ್ತಿರ್ಗ ಅವ್ರು ಹುಟ್ಟಿದ್ರೆ ಬಂದ್ ಕಣಕ್ಲಿ, ನಾ ಯಾರು ಅನ್ನ ತೋರಿಸ್ತೀನಿ. ಹೊಸೂರ್ ಅವ್ರ ತಾಕತ್ ಎಷ್ಟದೆ ನೋಡೇ ಬಿಡವ. ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಪಾಡ್ಯ, ಬಿದಿಗೆ, ತೌಂದಿಗೆ ಅಲ್ಲ ಕದಿಗೆ, ಚೌತಿ, ಪಂಚಮಿ, ಅಷ್ಟಿ, ಸಪ್ತಮಿ, ನವಮಿ. ನನ್ ಜೊತೆ ಬರ್ತೀಯಾ? ಎಲ್ಲಿಗತ್ತೆ? ಕೆರೆ ಕೊಡಿತಕ್ಕೆ. ನಂಗೆ ಯಾಕೋ ಹೆದರಿಕೆ. ನೋಡು, ಗುಡಿಗೆ ಹೋಗಕ್ಕೆ ಎಂತ ಹೆದರಿಕೆಯೋ. ಆ ಸಲ ಹಾಕ್ಸಿದ ಪೂಜೆ ಸರಿಯಾಗಲಿಲ್ಲ. ಇದೊಂದು ಸಲ ಮಾಡಿಸ್ಬಿಟ್ರೆ ಬಸಕ್ ಮತ್ತೆ ಮಾಡಿಸಲ್ಲ. ನಿಮ್ಮ ಮಾವ ಅಟ್ಟಿಲೇ ಇರ್ತಾರೆ. ಬರ್ತೀಯಾ? ಅತ್ತೆಗೆ ಹೊಡಿಬೇಡ, ಹೊಡಿಬೇಡ, ಬ್ಯಾಡ, कमली कल्याणी 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 दिन यार आचा कर्कोंडोगी ಹಿಂಗಾದ್ರೆ ಊರಿನಲ್ಲಿ ಏಟ್ ದಿನ ಏನಾದ್ರು ಹಿಂಗಾಗಿ ಬಂದಿತ್ತು ಆಕೆ ಅಂತ ನಮ್ಗೆ ಯಾಕೆ ಅಂದ್ರೆ रोटी को उठे रोटी को उठे Son, take position. Chandragowda. ಚಂದ್ರಗೌಡ ಯಾರು? ಚಂದ್ರಗೌಡ ಯಾರು? ಓಹೋ, ನೀನೇನಾ ಚಂದ್ರಗೌಡ? ಪರವಾಗಿಲ್ಲ ಬಿಡಯ್ಯ, ಅಲ್ಲಿ ಹೊಸೂರಲ್ಲಿ ರಾಶಿ ಹೆಣ ಬಿದ್ದಿದೆ, ನೀ ಬಂದಿಲ್ಲಿ ಬೆಚ್ಚ ಮಲ್ಕೊಂಡಿದೀಯಾ? ಎಪ್ಪೇಸಿ ಒದ್ದೆ ಎಳ್ಕೊಂಡ್ ಬಾರ ಆಚೆ. ಆ ಮಿಕ್ಕಿದ ಗುಂಡ ಸೆಲ್ರಯ್ಯ, ರುದ್ರ, ಸಿಂಗಪ್ಪಗೌಡ, ಮಾದೇವಪ್ಪ, ಮಲ್ಲಿಕಾರ್ಜುನಯ್ಯ, ಕರಿಯ, ಎತ್ತೇಗೌಡ, ಚಾಮ, ಅಂಕ, ದುಡಿಮೇಗೌಡ, ಸೀಕಾಬೋಯಿ, ಗುಜ್ಜಾರಿ, ಎಂಥ ಊರ್ರೆ ಇದು? ಮಾತೆತ್ತಿದ್ರೆ ಕೊಲೆ, ಕಡ್ದಾಟ, ಬಡ್ದಾಟ. ಇಷ್ಟಾದ್ರೂ ಪೊಲೀಸ್ ಠಾಣೆಗೆ ಸುದ್ದಿನೇ ಇಲ್ಲ. ಈಗ ಸರ್ಕಾರ ಇಲ್ಲೊಂದು ಪೊಲೀಸ್ ಠಾಣೆ ಮಾಡೇ ಮಾಡ್ತದೆ. ನಾವೇನ್ ಹೇಳಕ್ಕಾಯ್ತದೆ? ನೀವೇನ್ ಮಾಡಕ್ಕಾಗ್ತದೆ ಬಿಡ್ರಿ. ಠಾಣೆ ಮಾಡಿದ್ರೆ ಎಲ್ಲ ಸರೋಗ್ತದೆ. ಅದ್ರ ಖರ್ಚು ವೆಚ್ಚ ಎಲ್ಲ ನಿಮ್ದೇನೆ. ಈ ದಂಡನೇ ಸರಿ ನಿಮ್ಗೆ. ಅಲ್ಲಿ ಹೊಸೂರಲ್ಲಿ ನೋಡ್ಬೇಕಿತ್ತು, ಒಬ್ಬನ್ ತೋಳು ಕಡಿದು ಇನ್ನೊಬ್ಬನ ಹೊಟ್ಟೆ ಬಗ್ದು. ನಾನು ಸಾಕಷ್ಟು ನೋಡಿದ್ದೇನೆ, ಆದ್ರೆ ಈ ತರ ನೋಡಿರ್ಲಿಲ್ಲ. ಆ ಶಿವಗಂಗನಂತೂ ಕೊಚ್ಚ ಹಾಕಿಬಿಟ್ಟಿದ್ರು. ನಿಮ್ ಚಂದ್ರೇಗೌಡಂಗೆ ಫಾಸಿ ತಪ್ಪಿದಲ್ಲ ಬಿಡ್ರಿ. ಇನ್ನು ಮಿಕ್ಕವ್ರಿಗೆ 10 ವರ್ಷ ಗ್ಯಾರಂಟಿ. ಎಲ್ಲಿ ಹೋಗ್ತೀವ ಕಿಟ್ಟಿ? ಶಾನಾದ್ರು ಹೋಗ್ಬೇಡ. ಅಲ್ಲ, ಊರು ಮುಖ್ಯಸ್ಥರೇ ಹೀಗೆ ಮಾಡ್ತಾರಂದ್ರೆ ಹೇಗ್ರಿ? ನೀವೇನ್ ಮನುಷ್ಯರ, ರಾಕ್ಷಸರ? ಏ ಹುಡುಗ, ಇಲ್ಲೇನ್ ಮಾಡ್ತಾ ಇದ್ಯಾ? ಇಲ್ಲೇನ್ ಮಾಡ್ತಿದ್ದೀಯಾ? ನಾಗಿ ಮಲ್ಗೌಳೆ, ಹೋಗು. ಚಿಟ್ಟಿ, ಇಲ್ಲೆಲ್ಲ ಹಿಂಗಾಲಿ ಬೇಡ. ಊರಾಗೆಲ್ಲ ಬರೀ ಪೊಲೀಸ್ನವ್ರೆ ತುಂಬವ್ರೆ. ಹೋಗು, ಸಂಜೆ ಬಸ್ಸಿಗೆ ಮೈಸೂರಿಂದ ನಿಮ್ಮ ಅವ್ವ ಅಪ್ಪ ಬರ್ತಾರಂತೆ. ನಿನ್ ಮೈಸೂರಿಗೆ ಕರ್ಕೊಂಡೋಗ್ತಾರೆ. ಹೋಗು. के आड़ नदी के पूवन नम नंदने